ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇಬ್ಬನಿ ಪಂಚಾಯಿತಿ ಬಂಗೋದಿ ಮತ್ತು ತಮರಡ್ಲಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂಟ್ರೌನನ್ನ ಉಪಾಧ್ಯಕ್ಷರಾಗಿ ಗೋವಿಂದಪ್ಪನವರು ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನನ್ನ ಅಭಿನಂದನೆಗಳು. ಅವಿರೋಧವಾಗಿ ಆಯ್ಕೆಯಾಗಿರುವುದಕ್ಕೆ ಶ್ರಮಿಸಿದ ನಮ್ಮ ತಾಲೂಕಿನ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ನಮ್ಮ ನಾಗರಾಜ ಕಾಡಿನಲ್ಲಿ ನಾಗರಾಜನ್ ಅವರಿಗೆ ಮತ್ತು ನಮ್ಮ ಮಾನ್ಯ ಶಾಸಕರು ಸಮೃದ್ಧಿ ಮಂಜನ್ ಅವರಿಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ಯಾಮನ್ ಅವರಿಗೆ ಮುನ್ಶಾಮನ್ ಅವರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಯಕರಿಗೆ ಮತ್ತು ಮುಖ್ಯವಾಗಿ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ಅವರು ಮತ್ತು ರಾಘವ ಅವರು ಎಲ್ಲರಿಗೂ ಮುಖ್ಯ ಎಲ್ಲರ ಹೆಸರು ಹೇಳಿದ್ರೆ ಟೈಮ್ ಆಗುತ್ತೆ. ಎಲ್ಲರಿಗೂ ಎಲ್ಲ ಶ್ರಮ ಪಟ್ಟು ಇವತ್ತಿನ ದಿನ ಚೌಡರೆಡ್ಡಿ ಅವರು ಬಂಗೋದ ಎಂಟ್ರಮನ್ ಅವರು ಎಲ್ಲರೂ ಸೇರಿ ನಮ್ಮ ಮುಖ್ಯವಾಗಿ ಮೋಹನ್ ಅವ್ರಿಗೆ ಆಗಬೇಕಾಗಿತ್ತು. ಅವರು ತ್ಯಾಗ ಮಾಡಿ ಇನ್ನೊಬ್ಬರಿಗೆ ನಮ್ಮ ಪಕ್ಷಕ್ಕೆ ಯಾರಾದರೂ ಸರಿ ನಾಗರಾಜನಿಗೆ ಓಟ್ ಹಾಕಬೇಕು, ನಮ್ಮ ಪಕ್ಷಕ್ಕೆ ಜೆ ಡಿ ಎಸ್ ದಿಕ್ಕಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ಮೋಹನ್ ಅವರು ತ್ಯಾಗ ಮಾಡಿದ್ದಾರೆ. ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮತ್ತೊಂದ್ಸಲಿ ಅರ್ಪಿಸ್ತಾ ಇದ್ದೀನಿ. ಪಕ್ಷದ ಕಾರ್ಯಕರ್ತನಾಗಿ ನನಗೆ ಕೊಟ್ಟಂಥ ನಾಗರಾಜನ್ ಅವರಿಗೆ ಏನು ಇತ್ತೀಚೆಗೆ ನಡೆದ 6 ತಿಂಗಳಲ್ಲಿ ನಡೆದ ಚುನಾವಣೆಗಳಲ್ಲಿ ನಗವಾರ, ಮುಷ್ಟೂರು, ಎಂಚಮಕಲಲ್ಲಿ, ಹೆಬ್ಬಣಿ, ಬಂಗವಾದಿ, ಪುನ್ನೆಲ್ಲಿ, ಎಂಗೊಲ್ಲಲ್ಲಿ, ಎಚ್ಕೋಡಲ್ಲಿ, ಮನ್ಗಿಟ್ಮಿತ್ತ ಇತ್ಯಾದಿ ಹಳ್ಳಿಗಳನ್ನು ನಾವು ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಗಳನ್ನಾಕಿ ಕೆಲವು ಹಳ್ಳಿಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾದರೆ ಇನ್ನು ಕೆಲವು ಹಳ್ಳಿಗಳಲ್ಲಿ ಚುನಾವಣೆಗೋಯಿತು. ಚುನಾವಣೆಗಳಲ್ಲಿ ಕೂಡ ಜನರು, ರೈತರು, ಡೈರಿಯ ಹಾಲಿನ ರೈತರು ಕೂಡ ಓಟ್ ಹಾಕಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ರೈತರು ಎಲ್ಲರಿಗೂ ಕೂಡ ಈ ಮುಖಾಂತರ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ನಮ್ಮ ಅಧ್ಯಕ್ಷರಿಗೂ ನಮ್ಮ ಶಾಮನ್ ಅವ್ರಿಗೂ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.